ಸ್ಟಾರ್ಟ್ ಆಗಿದೆ. ನಿರೀಕ್ಷೆಯ ಭಾರ ಹೊತ್ತ ಕೇಂದ್ರ ಬಜೆಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ವಿತ್ತ ಸಚಿವಾಲಯದಿಂದ ನಿರ್ಮಲಾ ಸೀತಾರಾಮನ್ ಹೊರಟಿದ್ದಾರೆ. ರಾಷ್ಟ್ರಪತಿ ಭವನಕ್ಕೆ ನಿರ್ಮಲಾ ಸೀತಾರಾಮನ್ ಹೊರಟಿದ್ದಾರೆ. ರಾಷ್ಟ್ರಪತಿ ಮುರ್ಮುರಿಂದ ಬಜೆಟ್ಗೆ ಒಪ್ಪಿಗೆ ಪಡಿತಾರೆ ಸಚಿವೆ. ರಾಷ್ಟ್ರಪತಿ ಭವನದಿಂದ ನೇರವಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಚಿವ ಸಂಪುಟ ಕೇಂದ್ರ ಬಜೆಟ್ಗೆ ಅನುಮೋದನೆ ಕೊಡುತ್ತೆ. ಕ್ಯಾಬಿನೆಟ್ನಲ್ಲಿ ಬಜೆಟ್ಗೆ ಒಪ್ಪಿಗೆ ಪಡಿತಾರೆ ವಿತ್ತ ಸಚಿವೆ. ಸಂಪುಟ ಸಭೆ ಬಳಿಕ ಬಹು ನಿರೀಕ್ಷಿತ ಬಜೆಟ್ ಮಂಡನೆ ಆಗುತ್ತೆ. ನಿರ್ಮಲಾ ಸೀತಾರಾಮನ್ ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ರಾಷ್ಟ್ರಪತಿಗಳಿಂದ ಒಪ್ಪಿಗೆ ಪಡೆದುಕೊಳ್ತಾರೆ. ಅದಾದ ನಂತರ ಸಚಿವ ಸಂಪುಟ ಅನುಮೋದನೆ ನೀಡುತ್ತೆ. ಅದಾದ ಮೇಲೆ ಬಹು ನಿರೀಕ್ಷಿತ ಬಜೆಟ್ ಮಂಡನೆ ಆಗುತ್ತೆ. 11 ಗಂಟೆಗೆ ಬಜೆಟ್ ಮಂಡನೆ ಆಗುತ್ತೆ. ಬಜೆಟ್ನ ಪ್ರತಿನ ನಿರ್ಮಲಾ ಸೀತಾರಾಮನ್ ಮಾಧ್ಯಮಗಳಿಗೆ ತೋರಿಸಿದ್ದನ್ನ ನೀವು ನೋಡಿದ್ರಿ. ನಿರೀಕ್ಷೆಗಳ ದೊಡ್ಡ ಹೊರೆ ಆ ಪ್ರತಿಗಳಲ್ಲಿ ಇದೆ, ಆ ಪ್ರತಿಗಳ ಮೇಲಿದೆ. ನಮ್ಮ ಜೊತೆ ಆರ್ಥಿಕ ತಜ್ಞರಾದ ಗೌರೀಶ್ ಕುಮಾರ್ ಕಟೀಲ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಬಾರಿಯ ನಿರೀಕ್ಷೆಗಳೇನು ಸರ್? ನಾವೀಗಾಗಲೇ ವಿಜಯರಾಜೇಶ್ ಅವರು ಮಾತನಾಡ್ತಾ ಇದ್ರು, ಪ್ರತಿ ಬಾರಿಯ ಬಜೆಟ್ ಒಂದು ದೊಡ್ಡ ನಿರೀಕ್ಷೆನ ಹೊತ್ಕೊಂಡು ಬರುತ್ತೆ. ತೆರಿಗೆದಾರರ ಬಗ್ಗೆ ಮಾತಾಡ್ತಾ ಇದ್ವಿ, ಹಾಗೆ ಕೃಷಿ ವಲಯದ ಬಗ್ಗೆ ಮಾತನಾಡ್ತಾ ಇದ್ವಿ. ನಿಮ್ಮ ಪ್ರಕಾರ ಈ ಬಾರಿ ತುಂಬ ಫೋಕಸ್ ಮಾಡಬೇಕಾದ ಕ್ಷೇತ್ರ ಯಾವುದು? ಈಗ ಫೆಬ್ರವರಿ 2024 ಇಂಟ್ರಿಮ್ ಬಜೆಟ್ಟಲ್ಲಿ ಫೈನಾನ್ಸ್ ಮಿನಿಸ್ಟರು 5.9% ಆಫ್ GDP ಡೆಫಿಸಿಟನ್ನು, ಫಿಸ್ಕಲ್ ಡೆಫಿಸಿಟನ್ನು 5.4%ಗೆ ಇಳಿಸ್ತೀನಿ ಅಂತ ಹೇಳ್ತಾರೆ. ಆದರೆ ನೀವು 0.5%ನ ಇಳಿಸಬೇಕು ಅಂತಾದರೆ, ರೆವೆನ್ಯೂ ಡೆಫಿಸಿಟನ್ನು ಇಳಿಸಬೇಕು ಅಂತಾದರೆ ಗವರ್ಮೆಂಟ್ ರೆವೆನ್ಯೂನ ನೀವು ಇನ್ಕ್ರೀಸ್ ಮಾಡಬೇಕಾಗ್ತದೆ, ಇಲ್ವಾ ನೀವು ಎಕ್ಸ್ಪೆನ್ಸಸ್ಸನ್ನು ಮಾನಿಟರ್ ಮಾಡಬೇಕಾಗ್ತದೆ. ರೆವೆನ್ಯೂನ ನೀವು ಇನ್ಕ್ರೀಸ್ ಮಾಡಬೇಕು ಅಂತಾದರೆ ಒಂದು ಹೊಸ ಟ್ಯಾಕ್ಸ್ ಇಂಪ್ಲಿಮೆಂಟೇಷನ್ ಮಾಡಬೇಕು, ಇಲ್ಲ ಇದ್ದಿರುವ ಟ್ಯಾಕ್ಸಸ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಆಫ್ ಟ್ಯಾಕ್ಸನ್ನು ಜಾಸ್ತಿ ಮಾಡಬೇಕು. ಇದು ಕಾಮನ್ ಸೆಕ್ಟರ್ಗೆ ಇದು ಹೊಡೆತ ಬೀಳ್ತದೆ. ಮೇ ಬಿ ಲುಕಿಂಗ್ ಎಟ್ ದ ಯುನೋ ಸ್ಟೇಟ್ ಸೆಂಟರ್ ರಿಲೇಷನ್ಶಿಪ್ ಇವಾಗ ಹೊಡೆತ ಬೀಳ್ತದೆ. ನೀವು ಕಾಸ್ಟ್ ಮಾನಿಟರ್ ಮಾಡಬೇಕು ಅಂತಂದರೆ ಕೆಲವೊಂದು ಸಬ್ಸಿಡೈಸ್ಡ್ ಇನ್ಸೆಂಟಿವ್ಸನ್ನು ನೀವು ಕಡಿಮೆ ಮಾಡಬೇಕಾಗ್ತದೆ, ಸ್ಟಾಪ್ ಮಾಡಬೇಕಾಗ್ತದೆ. ಸೊ ಇದು ಎರಡೂ ಮಟ್ಟಿಗೆ ನೀವು ನೋಡೋದಾದರೆ ಇದು ಹೊಡೆತನೆ. ಸೊ ಹಾಗಾಗಿ ನೀವು ಫಿಸ್ಕಲ್ ಡೆಫಿಸಿಟನ್ನು ಕಡಿಮೆ ಮಾಡುವಂಥ ಬಜೆಟ್ ಇದು ಆಗುವುದಿಲ್ಲ. ಈ ಒಂದೋ ದೇರ್ ಈಸ್ ಅ ವೆರಿ ಸ್ಟೆಬಿಲೈಸ್ಡ್ ಗವರ್ಮೆಂಟ್ ಇದೆ ನಮ್ಮ ಹತ್ರ ಒಂದು ಫ್ರಮ್ ಲಾಸ್ಟ್ 10 ಇಯರ್ಸಿಂದ, ಅದು ಆಗೋದಿಲ್ಲ. ಹಾಗಾಗಿ ಕಾಮನ್ ಮ್ಯಾನ್ಗೆ ಏನು ಬರ್ಬೋದು ಅಂತಂದರೆ ಗವರ್ಮೆಂಟಲ್ಲಿ ಪ್ರಾಬಬ್ಲಿ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಜಾಸ್ತಿ ಆಗ್ಬೋದು. ಸ್ಪೆಂಡಿಂಗನ್ನು ಕಡಿಮೆ ಮಾಡೋದಿಲ್ಲ ಇವರು. ಮೇ ಬಿ ಕೃಷಿ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಅಥವಾ ಟೆಕ್ನಾಲಜಿ ಆಗಲಿ, ಹೆಲ್ತ್ ಸೆಕ್ಟರ್ ಆಗಲಿ, ಇವು ಹೊಸದೊಂದು ತೊಗೊಂಡಿದ್ದಾರೆ, ವೇಸ್ಟ್ ಮ್ಯಾನೇಜ್ಮೆಂಟನ್ನು ತೊಗೊಂಡಿದ್ದಾರೆ, IT ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ಅಂತ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗಲ್ಲಿ ಕಡಿಮೆ ಆಗೋದಿಲ್ಲ. ಈ ಸ್ಪೆಂಡಿಂಗ್ ಜಾಸ್ತಿ ಆಗಿದ್ರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಈ ಎಂಪ್ಲಾಯ್ಮೆಂಟ್ ಸೆಕ್ಟರು ಇದು ಬರೀ ನೇಷನ್ಗೆ ಸಂಬಂಧಪಟ್ಟಂಥದ್ದಲ್ಲ, ಇದು ಸ್ಟೇಟ್ ವೈಸು ಮ್ಯಾಟರ್ ಆಗುತ್ತೆ ಇದು. ಸೊ ಸ್ಟೇಟು ಸೆಂಟರ್ ರಿಲೇಷನ್ಶಿಪ್ ಮೇಲೆ ಈ ಬಜೆಟ್ ನಿಂತ್ಕೊಂಡಿದೆ. ಅಂದರೆ ಫಸ್ಟ್ ಬಜೆಟ್ ಹೊಸ ಗವರ್ನಮೆಂಟದ್ದು ಫಸ್ಟ್ ಬಜೆಟ್ ಈಸ್ ಆಲ್ವೇಸ್ ಅಬೌಟ್ ದ ಕೋಆರ್ಡಿನೇಷನ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಸೆಂಟರ್. ಅದು ಏನಾದರೂ ಆ ಪಾಸಿಬಿಲಿಟಿ ಏನಾದರೂ ಇದ್ದರೆ ಬಜೆಟ್ ಬಜೆಟ್ ರಿಯಾಕ್ಷನು ಅಥವಾ ಬಜೆಟ್ ಮಾರ್ಕೆಟ್ ಇಂಡಿಕೇಷನ್ಸು ಪಾಸಿಟಿವ್ ಅಲ್ಲಿ ಹೋಗ್ತದೆ. ಇವಾಗ ನೀವು ಇವತ್ತನೇ ಬೆಳಗಿನ ಮಾರ್ಕೆಟ್ ಸೆನ್ಸೆಕ್ಸ್ ನೋಡಿದ್ರೆ ನಾವು, ಅಥವಾ ನಿನ್ನೆ ಲಾಸ್ಟ್ ಫ್ರೈಡೇಯಿಂದ ಮಂಡೇ ತನಕ ನೋಡೋದಾದ್ರೆ ಮಾರ್ಕೆಟ್ ಈಸ್ ನಾಟ್ ಸೋ ಪರ್ಫಾರ್ಮಿಂಗ್ ಗುಡ್, ಮಾರ್ಕೆಟ್ ಸ್ವಲ್ಪ ಕಷ್ಟದಲ್ಲೇ ಇದೆ. ಸೊ ಇವತ್ತಿನ ಬಜೆಟಲ್ಲಿ ಏನಾದರೂ ಇವರು ಇನ್ಸೆಂಟಿವೈಸ್ ಏನಾದರೂ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಓಲ್ಡ್ ರಿಜಿಮ್ ಆಫ್ ಟ್ಯಾಕ್ಸೇಷನನ್ನು ಮುಂದೆ ತೊಗೊಂಡು ಹೋದ್ರಿ, ಅಥವಾ ಎಂಪ್ಲಾಯ್ಮೆಂಟ್ ಬಗ್ಗೆ ಸ್ವಲ್ಪ ಏನಾದರೂ ಬೆನಿಫಿಟ್ ಕೊಟ್ಟರೆ ಅದು ಸ್ವಲ್ಪ ಬೆನಿಫಿಟ್ ಆಗ್ಬೋದು. ಸೆಕೆಂಡ್ ಒನ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್, ಇಂಡಿಯನ್ ಟ್ಯಾಕ್ಸೇಷನಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಟೋಟಲ್ ಕಲೆಕ್ಷನ್ ಎಷ್ಟಿದೆಯೋ
ಇಂಡಿವಿಜುವಲ್ ಟ್ಯಾಕ್ಸ್ ನಾನ್ ಕಾರ್ಪೊರೇಟ್ ಯುನೋ ಟ್ಯಾಕ್ಸ್ ಕಲೆಕ್ಷನ್ ಅಷ್ಟೇ ಇದೆ. ದಿಸ್ ಇಸ್ ನಾಟ್ ಗುಡ್. ಕಾರ್ಪೊರೇಟ್ ಟ್ಯಾಕ್ಸೇಷನ್ ಶುಡ್ ಆಲ್ವೇಸ್ ಯುನೋ ಹೈಯರ್ ಆನ್ ದ ಯುನೋ ಕ್ಯಾಡರ್. ಇಂಡಿವಿಜುವಲ್ ಟ್ಯಾಕ್ಸೇಷನ್ ಸ್ವಲ್ಪ ಕಡಿಮೆ ಮಾಡಿ, ಈ ಹೊರೆಯನ್ನು ಕಡಿಮೆ ಮಾಡಲೇಬೇಕು, ಇವತ್ತಲ್ಲ ನಾಳೆ ಮಾಡಲೇಬೇಕಾಗ್ತದೆ. ಸೊ ಅದನ್ನು ಗಮನದಲ್ಲಿಟ್ಟುಕೊಂಡು ಬಜೆಟ್ ಅನ್ನು ಪ್ರೆಸೆಂಟ್ ಆಗಿದ್ದಿದ್ರೆ ಆದರೆ ಒಳ್ಳೆಯದು. ಇಕನಾಮಿ ವೈಸ್ ಇಟ್ ಈಸ್ ಇಂಡಿಕೇಶನ್, ಬಿಕಾಸ್ ಮೋರ್ ಸೇವಿಂಗ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಅ ಕಾಮನ್ ಪೀಪಲ್, ಇಟ್ ಈಸ್ ಆಲ್ವೇಸ್ ಬೆಟರ್ ಫಾರ್ ದ ಇಕಾನಮಿ ರಾದರ್ ದ್ಯಾನ್ ಈಗ ಗೌರ್ಮೆಂಟ್ ನಾವು ಏನೋ ಫಿಸಿಕಲ್ ಡೆಫಿಸಿಟಿನ ಕಡಿಮೆ ಮಾಡ್ತೀವಿ ಅಂತಂದ್ರೆ ವರ್ಲ್ಡ್ ಇಕಾನಮಿಯಲ್ಲಿ ನಮ್ಮ ಸ್ಟೆಬಿಲೈಸ್ಡ್ ಇಕಾನಮಿನ ನಾವು ತೋರಿಸ್ತೀವಿ ಅಷ್ಟೇ ಬಿಟ್ಟರೆ, ಪೇಪರಲ್ಲಿ ತೋರಿಸ್ತೀವಿ ಅಷ್ಟೇ ಬಿಟ್ಟರೆ ಕಾಮನ್ ಇಂಡಿಯನ್ಸ್ಗೆ ಏನಾಗುತ್ತೆ ಅನ್ನುವಂಥದ್ದು ಮೇಲೆ ನಿಂತ್ಕೊಂಡಿರುವಂಥದ್ದು ಅಂತ ನನ್ನ ಪ್ರಕಾರ. ವಿಜಯ ರಾಜೇಶ್ವರೇ, ಈಗಿನ ಬದಲಾದ ಪರಿಸ್ಥಿತಿಯಲ್ಲಿ ವಿಧಾನಸಭಾ ಎಲೆಕ್ಷನ್, ಆಫ್ಟರ್ ವಿಧಾನಸಭಾ ಎಲೆಕ್ಷನ್, ಕರ್ನಾಟಕದ ವಿಧಾನಸಭಾ ಎಲೆಕ್ಷನ್, ಒಂದಂತೂ ಎಲ್ಲ ರಾಜ್ಯಗಳಿಗೆ ಅಥವಾ ಕೇಂದ್ರಕ್ಕೂ ಕೂಡ ಮನದಟ್ಟು ಮಾಡಿರೋದು ಗ್ಯಾರಂಟಿ ಮೇ ಇಫೆಕ್ಟ್ ತುಂಬ ಪ್ರಬಲವಾಗಿ ಒಂದು ಎಫೆಕ್ಟ್ ಕೊಡುತ್ತೆ ಅಂತ. ಹಾಗಾಗಿ ಈ ಬಾರಿ ಅಂಥ ಯೋಜನೆಗಳು ನಾಟ್ ಅ ಫ್ರೀ ಬೀಸ್ ಆದರೂ ಕೂಡ ಓಲೈಸೋ ಬಜೆಟ್ ಆಗುತ್ತಾ? ನಾವು ನನಗೆ ಅದೇ ಬಹಳ ಕುತೂಹಲ ಇದೆ. ಯಾಕೆಂತಂದರೆ ಈಗ 53 GST ಕೌನ್ಸಿಲ್ನಲ್ಲಿ ಬಹಳಷ್ಟು ತೆರಿಗೆದಾರರಿಗೆ ಬೆನಿಫಿಟ್ಸ್ನ ಕೊಟ್ಟಿದ್ದಾರೆ ಅವರು 17, 18, 19, 19 ಬಹಳ ಅವಶ್ಯಕವಿದ್ದಾದಂಥ ಅಂದರೆ ಬಡ್ಡಿ ಇರ್ಬೋದು, ದಂಡದ ಮನ್ನಾ ಇರ್ಬೋದು, ಕೆಲವು ಸರಣಿ ಕರೆಗಳನ್ನ. ನನಗೆ ಯಾಕೆ ಅರ್ಥ ಆಗ್ತಾಯಿಲ್ಲ ಅಂದರೆ ಈ ಥರದೊಂದು ಒಳ್ಳೆ ವಿಚಾರಗಳನ್ನ ಅವರು ಚುನಾವಣೆ ಇಟ್ಕೊಂಡಾಗ ಅವಾಗಲೇ ಕೊಡ್ಬೋದಾಗಿತ್ತಲ್ಲ ಅಂತ. ಅವಾಗಲೂ ಕೊಟ್ಟರು ಒಂದೇ, ಇವಾಗಲೂ ಕೊಟ್ಟರು ಒಂದು. ಯಾಕಂದರೆ ಇದು 17, 18, 18, 19 ಅಂದರೆ ಇವ್ರದ್ದು ಅತಿಯಾದ ಆತ್ಮವಿಶ್ವಾಸದಿಂದ ಬಂದರೆ ಅದು ಅರ್ಥ ಆಗ್ತಾಯಿಲ್ಲ. ಬಟ್ ಎನಿವೇ ದೇ ಆರ್ ಡೂಯಿಂಗ್ ಗುಡ್. ಹಾಗಾಗಿ ಖಂಡಿತವಾಗಲೂ ನನಗೆ ವೈಯಕ್ತಿಕವಾಗಿ ಈ ಬಜೆಟ್ ಬಗ್ಗೆ ಬಹಳಷ್ಟು ನಿರೀಕ್ಷೆ ಇದೆ. ಇನ್ನು ಫ್ರೀ ಬೀಸ್ ಅಂತ ಬಂದಾಗ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅಂತಂದರೆ ರಾಜಕೀಯವಾಗಿ ಕೆಲವು ಪಕ್ಷಗಳಾಗಲಿ ಸರ್ಕಾರಕ್ಕಾಗಲಿ ಜವಾಬ್ದಾರಿ ಇನ್ನು ನಿರೀಕ್ಷೆಗಳಿರುತ್ತೆ. ಹಾಗಾಗಿ ಇದನ್ನು ಫ್ರೀ ಬೀಸ್ ಅಂತ ಕೊಡದೇ ಇದ್ರೂ ಆಮೇಲಿಂದ ಈಗಿರುವಂಥ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಸಬ್ಸಿಡಿ ರೂಪದಲ್ಲಿ ನೇರವಾಗಿ ಪಾವತಿ, ನೇರ ನಗದು ಪಾವತಿ ಮೂಲಕ ಖಂಡಿತವಾಗ್ಲೂ ಹಲವಾರು ಯೋಜನೆಗಳನ್ನು ತರ್ತಾರೆ ಅನ್ನೋದು ನಾವು ನಿರೀಕ್ಷೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.